Hi friends, welcome back to Shalom Audios. Friends, here is another video. So remote kit is market launching. So SLP remote kit. So remote kit, bage nodok munte na channel like modi, share modi, subscribe markoli. Ostag nodoru. So alle avaru subscribe markoli. So like markoli friends. So you like markodrinda so nan channel ge support vaagi tumba chenagirutte. ಇನ್ನೊಂದು ಏನಂದರೆ ನನ್ನ ಚಾನಲ್ ತುಂಬ ದಿವಸ ಆಯಿತು ಸೊ ವಿಡಿಯೋ ಹಾಕಿ ಸೊ ಏನು ರೀಸನ್ ಅಂದರೆ ಸ್ವಲ್ಪ ಪರ್ಸ್ನಲ್ ವರ್ಕು ಅದೇ ರೀತಿ ಬಂದೆ ಆಂಪ್ಲಿಫೈರ್ಸ್ ಎಲ್ಲನೂ ತುಂಬ ಸರ್ವಿಸಿಗೆ ಬಂದಿತ್ತು ಸೊ ಸರ್ವಿಸ್ ಮಾಡೋಕ್ಕೆ ಸರ್ವಿಸ್ ಮಾಡೋದಲ್ಲಿ ಸೊ ಯಾವ ವಿಡಿಯೋನು ನಾನು ಹಾಕೋಕ್ಕೆ ಹೋಗಿಲ್ಲ ಸೊ ತುಂಬ ವಿಡಿಯೋಸ್ ಐತೆ ಇದಕ್ಕೆ ಮೇಲೆ ನಾನು ಒಂದೊಂದು ಪೋಸ್ಟ್ ಮಾಡ್ತಿರ್ತೀನಿ ಬನ್ನಿ ನಾವು ಈ ರಿಮೋಟ್ ಕಿಟ್ ಹೆಂಗೈತೆ ಅಂತ ನಾವು ನೋಡೋಣ ಸೊ SLP ರಿಮೋಟ್ ಕಿಟ್ ಇದು ಓಕೆ ಫ್ರೆಂಡ್ಸ್ ಸೊ ಈ ರಿಮೋಟ್ ಕಿಟ್ ನಾನು ತರಿಸಿ ಸೊ ಆಲ್ಮೋಸ್ಟ್ ಒನ್ ಮಂತ್ ಮೇಲೆ ಆಯಿತು ಸೊ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಸೊ ಇವಾಗ ನಾನು ವೀಡಿಯೋ ಪೋಸ್ಟ್ ಮಾಡ್ತಿದ್ದೀನಿ ಸೊ ಇದಕ್ಕೆ ಮೇಲೆ ಎಲ್ಲ ವೀಡಿಯೋಸ್ ನಾನು ಬರ್ತಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಇದು SLP ರಿಮೋಟ್ ಕಿಟ್ ಇದು ರಿಮೋಟ್ ಕಿಟ್ ಏನೇನು ಸ್ಪೆಷಲ್ ಅಂದರೆ ಸೊ ಇದು ಬಂದು ನೀವು ಎಷ್ಟೇ ಲಾಂಗ್ ಡಿಸ್ಟೆನ್ಸಲ್ಲಿ ಇದೀನೋ ಸೊ ತುಂಬ ಇವಾಗ ಮಾರ್ಕೆಟಲ್ಲಿರೋ ರಿಮೋಟ್ ಕಿಟ್ಗಳು ಹೆಂಗಂದರೆ ಚಿಕ್ಕದಾಗಿರೋ ಕಸ್ಟಮರ್ ತುಂಬ ಕಷ್ಟ ಇರುತ್ತೆ ಬಟ್ ಇದು ನೀವು ಎಷ್ಟೇ ಲಾಂಗಿಂದ ನೋಡಿದ್ರೇನು ನಿಮಗೆ ಡಿಸ್ಪ್ಲೇದಲ್ಲಿ ಏನಾಯ್ತು ಅಂತ ನೀವು ಚೆನ್ನಾಗಿ ವ್ಯೂ ಮಾಡ್ಬೋದು ಸೊ ಅದರಿಂದ ಸೊ ಈ ರೀತಿ ನಮಗೆ ಕೊಟ್ಟಿದ್ದಾರೆ ಇದು ಬಿಟ್ಟು ಸೇಮ್ ನಾವು ಮಾರ್ಕೆಟಲ್ಲಿ ಸೇವ್ ಬರುತ್ತಲ್ಲ ಸೊ 2x16 ಸೊ 2x17 ಆ ರೀತಿ ಬರೋ ರಿಮೋಟ್ ಕಿಟ್ಟು ಸೊ ಆ ರೀತಿನೂ ಐತೆ ಇದು ನನಗೆ ಇಷ್ಟ ಆಯಿತು ಸೊ ಇದರಲ್ಲಿ ಕಸ್ಟಮರ್ ಕೊಡುವಾಗ ತುಂಬ ಲಾಂಗ್ ಆಗಿರುವಾಗ ನೋಡ್ಬೋದು ಸೊ ಅದಕ್ಕೆ ಇದು ಟ್ರೈ ಮಾಡೋಣ ಅಂತ ಇತ್ತು ತರಿಸಿದ್ದೀನಿ ಸೊ ಒಳ್ಳೆ ಫೀಡ್ಬ್ಯಾಕು ಐತೆ ಸೊ ಇದರಲ್ಲಿ ನಾವು ಏನೇನು ಮರ್ಜ್ ಮಾಡ್ಬೋದು ಅಂತಲೂ ನಾವು ಹೇಳ್ತೀನಿ ಫ್ರೆಂಡ್ಸ್ ಇದರಲ್ಲಿ ಸೊ ನೋಡಿ ಫ್ರೆಂಡ್ಸ್ ಸೊ ಅವ್ರ ಕೆಲಸ ಯಾವ ರೀತಿ ಮಾಡಿದಾರಂತ ಸೊ ಇದು ನೋಡೋಕ್ಕೆ ನಿಮ್ಗೆ ಇದಿರ್ಬೋದು ಸೊ ಎಲ್ಲ ಆಂಪ್ಲಿಫೈರ್ ಫಿನಿಷಿಂಗ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಸೊ ಇದು ಆಲ್ರೆಡಿ ಆಂಪ್ಲಿಫೈರ್ ನಮಗೆ ಹೊಸದಾಗಿ ಸೆಟಪ್ ಮಾಡಬೇಕು ಸೊ ಇದೆಲ್ಲನೂ ಆಲ್ರೆಡಿ ಆರ್ಡರ್ ಐತೆ ಸೊ ಇದು ಬಂದು ಡಿಸ್ಪ್ಲೇ ಇದು ಬಂದು ಟೋನ್ ಕಂಟ್ರೋಲ್ ಫ್ರೆಂಡ್ಸ್ ಇದು ಸೊ SLP ಲೈಟ್ ಅಲ್ಲ ಸೊ SLP ಟೋನ್ ಕಂಟ್ರೋಲ್ ಇದು ಸೊ ಇದು ಬಂದು ನಿಮಗೇನೆಂದರೆ ಇಲ್ಲಿ ಬಂದು ಮೈನ್ ಬಂದು ನಿಮ್ಗೆ ವಾಲ್ಯೂಮ್ ಕಂಟ್ರೋಲ್ ಇದು ಸೊ ಇದು ವಾಲ್ಯೂಮ್ ಕಂಟ್ರೋಲ್ ಟೋನ್ ಕಂಟ್ರೋಲ್ ಸೊ ಇದು ಬಂದು ಸೋರ್ಸ್ ಸೆಲೆಕ್ಟರ್ ಇದು ಸೊ ನಾವು ಯಾವುದೇ ಇನ್ಪುಟ್ ಸೋರ್ಸ್ ಕೊಟ್ಟರೇನು ಸೊ ಇಲ್ಲಿಂದಲೇ ನಮ್ಮ ಸೆಲೆಕ್ಟರ್ ಆಗುತ್ತೆ ಸೊ ಇದಕ್ಕೆ ಏನೇನು IC ಯೂಸ್ ಮಾಡಿದ್ದಾರೆ ಅಂದರೆ ಸೋರ್ಸ್ ಸೆಲೆಕ್ಟ್ರ್ ಬಂದು ಅವ್ರು ಯೂಸ್ ಮಾಡಿರ್ಬೋದು ಸೊ BT2323M ಅಂತ ಯೂಸ್ ಮಾಡಿದ್ದಾರೆ ಸೊ ನಮಗೆ ಟೋನ್ ಕಂಟ್ರೋಲ್ ಬಂದು PT2322S ಅಂತ ಯೂಸ್ ಮಾಡಿದ್ದಾರೆ ಸೊ ಇಲ್ಲ ನೋಡಿದ್ರೆ ನಮಗೆ ವಾಲ್ಯೂಮ್ ಕಂಟ್ರೋಲ್ ಬಂದುಬಿಟ್ಟು ನಮಗೆ PT2258 ಅಂತ ಯೂಸ್ ಮಾಡಿದ್ದಾರೆ ಸೊ ಈ ICಗಳು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಮಾರ್ಕೆಟಲ್ಲಿ ಇವಾಗ ಹೊಸದಾಗಿ ಬರ್ತೈತೆ ನೋಡೋಕ್ಕೆ ತುಂಬ ಸಿಂಪಲ್ ಆಗಿರ್ಬೋದು ಬಟ್ ಪರ್ಫಾರ್ಮೆನ್ಸ್ ಅದೇ ರೀತಿ ಐತೆ ಇದು ಸೊ ನಿಮಗೆಲ್ಲನೂ ನಿಮಗೆ ತೋರಿಸ್ತೀನಿ ಸೊ ನೆಕ್ಸ್ಟು ನಾನು ಆಂಪ್ಲಿಫೈರ್ ಅಸೆಂಬಲ್ ಆದಮೇಲೆ ಸೊ ನಾನು ಇದೇ ನಿಮಗೆ ಫಿಟ್ ಮಾಡಿ ಎಲ್ಲ ತೋರಿಸ್ತೀನಿ ಸೊ ಯಾವ ರೀತಿ ಎಫೆಕ್ಟ್ ಬರುತ್ತೆ ಸೊ ಏನಂತ ನಿಮ್ಗೆ ಫೀಡ್ಬ್ಯಾಕ್ ಚೆನ್ನಾಗಿ ಕೊಡ್ತೀನಿ ಸೊ ಯಾರನ್ನ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇದು ಬಂದು ಬಿಫೋರ್ ಅಂದರೆ ಫ್ರೀ ಬುಕ್ಕಿಂಗ್ ಮಾಡ್ಕೊಬೇಕು ಸೊ ಅವಾಗ ನಿಮ್ಗೆ ಸಿಗುತ್ತೆ ಈ ರೀತಿ ರಿಮೋಟ್ ಕಿಟ್ ಎಲ್ಲನು ಸೊ ಇದರಲ್ಲಿ ಸ್ಪೆಷಲ್ ಏನಂದ್ರೆ ಫ್ರೆಂಡ್ಸ್ ಸೊ ನಮಗೆ ಇದರಲ್ಲಿ ಈ ಪರ್ಟಿಕ್ಯುಲರ್ ರಿಮೋಟ್ ಕಿಟ್ ಎಲ್ಲ ಹೆಂಗಂದರೆ ಸಾರಿ ಫ್ರೆಂಡ್ಸ್ ಸೊ ಕೋಲ್ಡ್ ಆಗಿದ್ದರಿಂದ ನನಗೆ ಮಾತಾಡೋಕ್ಕಾಗ್ತಿಲ್ಲ ಸೊ ಈ ರಿಮೋಟ್ ಕಿಟ್ಟಲ್ಲಿ ಏನು ಸ್ಪೆಷಲ್ ಅಂದರೆ ಈ ರಿಮೋಟಲ್ಲಿ ಬಂದು ನಮ್ಗೆ ಯಾವುದೇ ಪ್ರೊಲಾಜಿಗೆ ಬಂದು ಮರ್ಜ್ ಮಾಡ್ಕೊಬೋದು ಸೊ ವಿತೌಟ್ ನಾಯ್ಸ್ ಸೊ ಝೀರೋ ನಾಯ್ಸ್ ಅಂತ ಹೇಳಿದ್ದಾರೆ ಸೊ ನಾಯ್ಸೇ ಇರೋಲ್ಲ ತುಂಬ ಜನ ಏನೋ ಅಮಿಂಗ್ ಬರ್ತಾಯಿದೆ ಅಂತ ಹೇಳ್ತಿರ್ತಾರಲ್ಲ ಸೊ ಅಂಥವ್ರಿಗೆ ಬಂದು ಸೊ ಈ ರೀತಿ ಪ್ರಿಫರ್ ಈ ರೀತಿ ರಿಮೋಟ್ ಕಿಟ್ ಯೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ಅಮಿಂಗ್ ಬರೋಲ್ಲ ಸಾರಿ ಸೊ ಅಮಿಂಗ್ ಮಾಡೋದು ಸಾರಿ ಅಮಿಂಗ್ ಬರೋದ್ರೂ ಒಂದು 2-3 ಕಾರಣಗಳು ಐತೆ ಸೊ ಅದೇನಂದರೆ ಸೊ ನಮ್ಮ ವೈರಿಂಗ್ ಪಕ್ಕ ಇರಬೇಕು ಸೊ ಯಾವ ಪ್ಲೇಸ್ಗೆ ಏನು ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಅಮಿಂಗ್ ಬರ್ದಿರ ಇರುತ್ತೆ ಸೊ ಅದು ತಿಳ್ಕೊಬೇಕು ಸೊ ಅದು ತಿಳ್ಕೊಂಡ್ರೆ ನಿಮ್ಗೆ ಪಕ್ಕ ಇರುತ್ತೆ ಇದ್ರಲ್ಲಿ ಬಂದು ನಾವು ಪ್ರೊಲಾಜಿಗೆ ಬಂದು ಸೊ ಧಾರಾಳವಾಗಿ ನಾವು ಮರ್ಜ್ ಮಾಡ್ಕೊಬೋದು ಸೊ ಇದು ನಾನು ಮಾಡ್ತಿರ್ತೀನಿ ಸೊ ಇದು ಬಂದು ನಮ್ಗೆ ಇನ್ಪುಟ್ ಸೋರ್ಸ್ ಇದು ಸೊ 1, 2, 3 ಆಕ್ಸ್ ಐತಲ್ಲ ಸೊ ಇದು ಬಂದು ಇನ್ಪುಟ್ ಸೋರ್ಸು ಇದು ಬಂದು ನಮ್ಗೆ ಡಿವೈಡ್ ಇನ್ಪುಟ್ ಸೊ ನಾವು ಬಂದು ಇದಕ್ಕೆ ಆಪ್ಟಿಕಲ್ ಯೂಸ್ ಮಾಡ್ತೀವಿ ಸೊ ಆಪ್ಟಿಕಲ್ ಡಿವೈಸ್ ನಾವು ಡೈರೆಕ್ಟಾಗಿ ಇಲ್ಲಿ ಕನೆಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಸೊ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ಅದೇ ರೀತಿ ವರ್ಕು ತುಂಬ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ರಿಮೋಟ್ ಏನಂದರೆ ಇದು ಬಂದು ನಮಗೆ ಮೈನ್ ಟ್ರಾನ್ಸ್ಫಾರ್ಮ್ ಒಂದು ಸೊ ಆನ್ ಆ್ಯಂಡ್ ಆಫ್ ಇಕ್ಕಂಗೆ ಸೊ ನಾವು ರಿಮೋಟಲ್ಲಿ ಆಫ್ ಮಾಡಿದ್ರೆ ಸೊ ಡೈರೆಕ್ಟ್ ಮೈನ್ ಪವರ್ ಬಂದು ನಮ್ಗೆ ಆಫ್ ಆಗಿಬಿಡುತ್ತೆ ಸೊ ಟ್ರಾನ್ಸ್ಫಾರ್ಮೇ ಡೈರೆಕ್ಟಾಗಿ ಬಂದು ನಮ್ಗೆ ಆಫ್ ಆಗಿಬಿಡುತ್ತೆ ಸೊ ಆ ರೀತಿ ಇದು ಮಾಡಿದ್ದಾರೆ ಇದೊಂದು ರಿಲೇ ಕೊಟ್ಟಿದ್ದಾರೆ ಮೈನ್ ಟ್ರಾನ್ಸ್ಫಾರ್ಮ್ಗೆ ಸೊ ಸ್ಟ್ಯಾಂಡ್ ಬೈ ಮೋಡ್ಗೆ ಇದು ಬಂದು ಮೈನ್ ಪ್ರೋಗ್ರಾಮಿಂಗ್ ಐಸಿ ಫ್ರೆಂಡ್ಸ್ ಸೊ ಪ್ರೋಗ್ರಾಮಿಂಗ್ ಐಸಿ ಬಂದು ಎಲ್ಲನೂ ಎರೇಸ್ ಮಾಡಿದ್ದಾರೆ ಸೊ ಯಾಕಂದರೆ ಗೊತ್ತಾಗಬಾರ್ದು ಅಂತ ಸೊ ನೋಡಿ ಸೊ ಎಲ್ಲನೂ ಆಟೋ ಕಪ್ಲರ್ ಹಾಕಿದ್ದಾರೆ ಸೊ ಎಲ್ಲನೂ ಸೊ ರೆಗ್ಯುಲೇಟರ್ ಬಂದು ಈಚ್ ಸರ್ಕ್ಯೂಟ್ಗೆ ನಮ್ಮ ಒಂದೊಂದು ಐಸಿಗೆ ರೆಗ್ಯುಲೇಟರ್ ಎಲ್ಲನೂ ಯೂಸ್ ಮಾಡಿದ್ದಾರೆ ಬಟ್ ನೋಡೋಕ್ಕೆ ತುಂಬ ಕಾಂಪ್ಯಾಕ್ಟಾಗಿ ಇರುತ್ತೆ ಸೊ ಅದೇ ರೀತಿ ಸೊ ನೋಡಿ ಸೊ ನಿಮಗೆ ತುಂಬ ಚೆನ್ನಾಗಿರುತ್ತೆ
ರೀಸೆಂಟ್. ಸೊ ಯಾರು ಡಿಸೈನ್ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತಿದ್ದೀನಿ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಿಮ್ಗೆ ತೋರಿಸ್ತೀನಿ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ಇದೆಲ್ಲ ತೋರಿಸ್ತಿದ್ದೀನಿ. ಇದು ಬಂದು ಒಂದು ಎನ್ಕೋಡರ್. ಸೊ ವಾಲ್ಯೂಮ್ ಕಂಟ್ರೋಲ್ಗೆ ಒಂದೇ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ. ನಮ್ಗೆ ಅಡಿಷ್ನಲ್ ಆಗಿ ಬಂದು ಸಬ್ ಫಾರ್ ಫಿಲ್ಟರ್ ಬೇಕಂದರೆ ಸೊ ಅದು ಹಾಕ್ಕೊಬೋದು. ಸೊ ಇದು ನೋಡಿದ್ರೆ ನಿಮಗೆ ಸ್ಪೀಕರ್ ಪ್ರೊಟೆಕ್ಷನ್ ಫ್ರೆಂಡ್ಸ್ ಇದು. ಸಾರಿ, ಸೊ ಇದು ಬಂದು ನಮಗೆ ಸ್ಪೀಕರ್ ಪ್ರೊಟೆಕ್ಷನು. ಸೊ ಸ್ಪೀಕರ್ ಪ್ರೊಟೆಕ್ಷನಲ್ಲಿ ಯಾವುದಾದಿಷ್ಟು ಟೆಂಪ್ರೇಚರ್ ಬೇಕು ಸೊ ಅಷ್ಟು ಟೆಂಪ್ರೇಚರ್ ನಾವು ಹಾಕ್ಕೊಂಡು ಸೆಟಪ್ ಮಾಡ್ಬೋದು. ಸೊ ಇದೆಲ್ಲನೂ ಆರು ಕನೆಕ್ಷನ್ ಆಲ್ಮೋಸ್ಟ್ ನಮಗೆ ಒಂದು ಎರಡು ಮೂರು ನಾಲ್ಕು. ಸೊ ಟೋಟಲ್ ನಮಗೆ ಆರು ಸೆನ್ಸರ್ ಇರುತ್ತೆ. ಸೊ ಆರು ಸೆನ್ಸರ್ ಬಂದು ಈಚ್ ಚಾನಲ್ಗೂ ನಾವು ಕನೆಕ್ಟ್ ಮಾಡ್ಬೋದು. ಲೆಫ್ಟ್ ರೈಟ್ ಸರೌಂಡ್ ಸೆಂಟ್ರಿಗೆ ಎಲ್ಲನೂ ನಾವು ಕನೆಕ್ಟ್ ಮಾಡ್ಬೋದು. ಸೊ ಇದೆಲ್ಲ ನಾವು ಲೆಫ್ಟ್ ರೈಟ್ ಸರೌಂಡ್ ಯೂಸ್ ಮಾಡಿದ್ರೆ ಸಬ್ಬಕ್ಕೆ ಮಾತ್ರ ದೊಡ್ಡ ರೀಲೇ ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್, ಸೊ ನೋಡಿ ಸಬ್ಬಕ್ಕೆ ಮಾತ್ರ ದೊಡ್ಡ ರೀಲೇ ಕೊಟ್ಟಿದ್ದಾರೆ. ಸೊ ಇದು ಬಂದು ನಮಗೆ 12x12 ವರ್ಕ್ ಆಗೋಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಬಿಟ್ಟು ಎಲ್ಲನೂ ಬಂದು ನಮಗೆ ವೈರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಎಲ್ಲ ಟೈಪ್ ಕನೆಕ್ಟರ್ ವೈರ್ ಕೊಟ್ಟಿದ್ದಾರೆ. ಆಮೇಲೆ ಸ್ಕ್ರೂಸು, ಇದು ಬಂದು ನಮಗೆ NTC PTC ಅಂತಾರಲ್ಲ, ಸೊ ಅದರಲ್ಲಿ ಬಂದು ನಮಗೆ ಇದೊಂದು ಕೊಟ್ಟಿದ್ದಾರೆ. ಸೊ ಸೆನ್ಸರ್ಗೆ 103 ಕೊಟ್ಟಿದ್ದಾರೆ. ಸೊ ಇದು ನಾವು ಎಲ್ಲ ಪ್ಲೇಸಲ್ಲಿ ನಾವು ಹೀಟ್ ಸಿಂಕಲ್ಲಿ ಹಾಕಿ ಮಾಡಬೇಕಿದು. ಸೊ ಇಷ್ಟು ಕಾಂಪೊನೆಂಟ್ಸ್ ಅವರು ಕೊಟ್ಟಿದ್ದಾರೆ ಟೋಟಲ್ 6 ಚಾನಲ್ಗೆ. ಸೊ 6 ಟೈಪ್ ಕೊಟ್ಟಿದ್ದಾರೆ ಇವರು ನೋಡಿ ಫ್ರೆಂಡ್ಸ್. ಸೊ ಇದು ಆರ್ಡರ್ ಐತೆ. ಸೊ ಆರ್ಡ್ರೆಲ್ಲ ಎಲ್ಲನೂ ನಾನು ಕನೆಕ್ಟ್ ಮಾಡಿ ಈ ರಿಮೋಟ್ ಕಿಟ್ ಬಂದು ನಾನು ಸಿಸ್ಟಮ್ಗೆ ಫಿಕ್ಸ್ ಮಾಡಿ ಒಂದು ಸೆಟಪ್ ಮಾಡ್ತಿದ್ದೀನಿ. ಸೊ ಆಂಪ್ಲಿಫೈಯರ್ ಸೆಟಪ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಯಾವ ರೀತಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ, ಸೊ ಹೆಂಗಿರುತ್ತೆ ಇದು ನೋಡೋಕ್ಕೆ. ಜಸ್ಟ್ ಇಷ್ಟಿರ್ಬೋದು ಕಾಂಪೊನೆಂಟ್ಸು, ಬಟ್ ಕೆಲಸ ಮಾತ್ರ ಅದೇ ರೀತಿ ವರ್ಕ್ ಮಾಡುತ್ತೆ. ಅವ್ರು ಮಾಡಿರೋ ಇದರಲ್ಲೂ ಇನ್ನೊಂದು ಸ್ಪೆಷಲ್ ಅಂದರೆ ಯಾವುದೇ ರಿಮೋಟ್ ಕಿಟ್ ಬಂದು ನಾವು ಯೂಸ್ ಮಾಡ್ಬೋದು, ಎಲ್ಲ ರಿಮೋಟ್ ಕಟ್ಟಲ್ಲೂ ಸಪೋರ್ಟ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಬಂದು ಇದೇ ರಿಮೋಟ್ ಯೂಸ್ ಮಾಡಬೇಕಂತಿಲ್ಲ. ಸೊ ಅದರಲ್ಲಿ ಏನಂದರೆ ಅವರು ಸಾಫ್ಟ್ವೇರ್ ಆ ರೀತಿ ಅಡ್ಮಿಟ್ ಮಾಡಿದ್ದಾರೆ. ಸೊ ಯಾವುದೇ ರಿಮೋಟ್ ಕಿಟ್ ಬಂದು ನಾವು ಯೂಶ್ವಲಾಗಿ ನಾವು ಯೂಸ್ ಮಾಡ್ಬೋದು ಅಂತ. ಇನ್ನು ಈ ರಿಮೋಟ್ ಕಿಟ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ತುಂಬ ಇದೆ ಫ್ರೆಂಡ್ಸ್. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಎಲ್ಲ ಕನೆಕ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ನಾನೆಲ್ಲ ಒಂದು ಆಂಪ್ಲಿಫೈಯರ್ ಮಾಡಿರ್ತೀನಿ. ಸೊ ಅದೇ ಆಂಪ್ಲಿಫೈಯರ್ ಎಲ್ಲ ಸೌಂಡ್ ಟೆಸ್ಟಿಂಗು ಎಲ್ಲನೂ ಏನೇನು ಫೀಚರ್ಸ್ ಇತ್ತು ನೆಕ್ಸ್ಟು, ಸೊ ಎಲ್ಲ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಬಟ್ ಡಿಸ್ಪ್ಲೇ ಮಾತ್ರ ತುಂಬ ಸೂಪರಾಗಿರುತ್ತೆ ಇದು ನಿಮಗೆ ನಾರ್ಮಲ್ ಇದೆ. ಬಟ್ ಎಷ್ಟೇನು ದೂರ ಇಂದನು ನೀವು ನೀಟಾಗಿ ನೋಡ್ಬೋದು ಇಷ್ಟು ವಾಲ್ಯೂಮಲ್ಲಿ ಐತೆ ಇಷ್ಟು ಇಷ್ಟು ಐತೆ ಅಂತ. ಓಕೆ ಫ್ರೆಂಡ್ಸ್, ಯಾರಿಗಾನ ಸರ್ವಿಸ್ ಆಗಲಿ ರೀಅಸೆಂಬಲ್ ಆಗಲಿ ಇಲ್ಲ ನಿಮ್ಗೆ ನ್ಯೂ ಸಿಸ್ಟಮ್ ಬೇಕಾಗಲಿ, ಸೊ ಯಾರಿಗಾನ ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಸೊ ನನ್ನ ಹತ್ರ ಎಲ್ಲ ಟೈಪು ಅವೈಲೇಬಲ್ ಐತೆ. ಸೊ ಸ್ಪೇರ್ಸ್ ಎಲ್ಲನೂ ಸಿಗುತ್ತೆ. ಸೊ ಸ್ಪೇರ್ಸಲ್ಲಿ ಬಂದುಬಿಟ್ಟು ನನಗೆ ಒಂದು ದಿವಸ ಟೈಮ್ ಕೊಡಬೇಕು, ಯಾಕಂದ್ರೆ ಕೊಟ್ಟಿದ್ದ ದಿವಸನೇ ನಮ್ಗೆ ಬೇಕಂದರೆ ಸೊ ಆಗೋಲ್ಲ ಫ್ರೆಂಡ್ಸ್. ಯಾಕಂದರೆ ನನಗೆ ಸಮಟೈಮ್ಸ್ ಒಂದು ಸ್ಪೇರ್ಸ್ ಇದ್ದಾನು ನಿಮಗೆ ಕಲಿಸೋ ಫೋಟೋ ಕಲಿಸೋಕ್ಕಾಗಲ್ಲ. ತುಂಬ ಜನ ನಂಗೆ ಫೋಟೋ ಕಲಿಸಿ ಫೋಟೋ ನೋಡಿ ನಾನು ಕನ್ಫರ್ಮ್ ಮಾಡ್ತೀನಿ ಅಂತಾರೆ. ಸೊ ಏನಂದರೆ ನನಗೆ ಫೋಟೋ ಕಲಿಸೋಕ್ಕೂ ಅಷ್ಟು ಟೈಮ್ ಇರೋಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕಂದ್ರೇನು ನಿಮಗೆ ಅದು ಪಕ್ಕ ನಿಮ್ಗೆ ಬಂದು ನಿಮ್ಗೆ ಸೇರುತ್ತೆ. ಸೊ ಆ ರೀತಿ ನಾವು ಮಾಡ್ತೀವಿ. ಕೊರಿಯರ್ ಏನು ಅವೈಲೇಬಲ್ ಐತೆ ಸೊ ಕೊರಿಯರ್ ಏನು ಕಲಿಸ್ತಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ನೋಡೋದ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.